ವಿತರಣೆ ಆಗ್ತಾ ಇದೆ ಬಿಪಿಎಲ್ ಕಾರ್ಡ್ ಪದೇ ಪದೇ ಬಿಪಿಎಲ್ ಅರ್ಜಿಗಳಿವೆ ಈಗಾಗಲೇ 2.5 ಲಕ್ಷ ಕೊಟ್ಟಿದ್ದೀನಿ ಇನ್ನೂ ಈ ತಿಂಗಳು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಕೊಡುವಂಥ ಕಾರ್ಯಕ್ರಮ ಹಾಕ್ತೀವಿ ಒಟ್ಟಿನ ಮೇಲೆ ಬಡವರಿಗೆ ಬಿಪಿಎಲ್ ಕಾರ್ಡ್ಗಳು ನಿಲ್ಲಿಸಲ್ಲ ಕೊಡುವಂಥ ಕಾರ್ಯಕ್ರಮ ಹಾಕ್ತೀವಿ ಅದ್ರ ಜೊತೆ ಎಪಿಎಲ್ ಈಗಿನ ಬಿಪಿಎಲ್ ಪಡೆದಂಥ ಇನ್ಕಮ್ ಟ್ಯಾಕ್ಸ್ ಪೇಯರ್ಸು ಸರ್ಕಾರಿ ಅಧಿಕಾರಿಗಳು ಇನ್ನಿತರ ಅವನು ದಂಡ ಇನ್ ಬಿಟ್ಟು ಹೋದವರು ಕಾರ್ಡ್ಗಳನ್ನು ವಿಡ್ರಾ ಮಾಡ್ತೀವಿ ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 18ರಿಂದ ಆರಂಭವಾಗಿ ಆಗಸ್ಟ್ 12ರವರೆಗೆ ನಡೆಯಲಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವಾಲಯ ನಿನ್ನೆ ತಿಳಿಸಿದೆ ಈಗಿನ ಸಂಸತ್ ಕಟ್ಟಡದಲ್ಲಿ ನಡೆಯಲಿರುವ ಕೊನೆಯ ಅಧಿವೇಶನ ಇದಾಗಿರಲಿದೆ ಅಧಿವೇಶನದ ಮೊದಲ ದಿನ ರಾಷ್ಟ್ರಪತಿ ಚುನಾವಣೆ ನಡೆಯಲಿದ್ದು ಇದೇ 21ರಂದು ಮತ ಎಣಿಕೆ ನಡೆಯಲಿದೆ 25ರಂದು ನೂತನ ರಾಷ್ಟ್ರಪತಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಉಪರಾಷ್ಟ್ರಪತಿ ಚುನಾವಣೆ ಆಗಸ್ಟ್ 6ಕ್ಕೆ ನಡೆಯಲಿದ್ದು ಆಗಸ್ಟ್ 11ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಇಂದಿನಿಂದ ಇದೇ 10ರವರೆಗೆ 29 ಅಧಿಕೃತ ಶಾಖೆಗಳ ಮೂಲಕ ಚುನಾವಣಾ ಬಾಂಡ್ಗಳನ್ನು ವಿತರಿಸಲು ಮತ್ತು ನಗದೀಕರಿಸಲು ಕೇಂದ್ರ ಸರ್ಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಅಧಿಕಾರ ನೀಡಿದೆ ಚುನಾವಣಾ ಬಾಂಡ್ಗಳನ್ನು ವಿತರಿಸಿದ ದಿನಾಂಕದಿಂದ 15 ದಿನಗಳವರೆಗೆ ಮಾನ್ಯವಾಗಿರುತ್ತದೆ ಮತ್ತು ಸಿಂಧುತ್ವದ ಅವಧಿಯ ಮುಕ್ತಾಯದ ನಂತರ ಎಲೆಕ್ಟೋರಲ್ ಬಾಂಡ್ ಅನ್ನು ಠೇವಣಿ ಮಾಡಿದ್ದಲ್ಲಿ ಹಿಂದಿರುಗಿಸುವ ರಾಜಕೀಯ ಪಕ್ಷಕ್ಕೆ ಯಾವುದೇ ಪಾವತಿ ಮಾಡಲಾಗುವುದಿಲ್ಲ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ ಅರ್ಹ ರಾಜಕೀಯ ಪಕ್ಷವು ತನ್ನ ಖಾತೆಗೆ ಜಮಾ ಮಾಡಿದ ಎಲೆಕ್ಟೋರಲ್ ಬಾಂಡ್ ಅನ್ನು ಅದೇ ದಿನ ಜಮೆ ಮಾಡಲಾಗುವುದು ಎಂದು ಸಚಿವಾಲಯ ಹೇಳಿದೆ ದೇಶದಲ್ಲಿ ಇಂದಿನಿಂದ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಜಾರಿಯಾಗಿದ್ದು ಈ ಸಂಬಂಧ ಕೇಂದ್ರ ಪರಿಸರ ಸಚಿವಾಲಯ ಸುತ್ತೋಲೆ ಹೊರಡಿಸಿದೆ ಏಕಬಳಕೆ ಪ್ಲಾಸ್ಟಿಕ್ ಉತ್ಪಾದನೆ ಆಮದು ಸಂಗ್ರಹ ವಿತರಣೆ ಮಾರಾಟ ಹಾಗೂ ಬಳಕೆಯನ್ನು ನಿಷೇಧಿಸಲಾಗಿದೆ ಇದರೊಂದಿಗೆ ಎಲ್ಲಾ ರೀತಿಯ ಪ್ಲಾಸ್ಟಿಕ್ ಕಡ್ಡಿಗಳು ಐಸ್ಕ್ರೀಂ ಚಮಚ ಬಟ್ಟಲು ಲೋಟ 100 ಮೈಕ್ರಾನ್ಗಿಂತ ಕಡಿಮೆ ದರ್ಜೆಯ ಎಲ್ಲಾ ರೀತಿಯ ಪ್ಲಾಸ್ಟಿಕ್ ಫೋರ್ಕ್ ಸ್ಟ್ರಾಗಳನ್ನು ನಿಷೇಧದ ವ್ಯಾಪ್ತಿಗೆ ತರಲಾಗಿದೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ನಿಯಮ 2021ರ ಅನ್ವಯ ನಿಷೇಧ ಜಾರಿಗೆ ಬರಲಿದೆ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ಏಕನಾಥ್ ಶಿಂದೆ ಪ್ರಮಾಣವಚನ ಸ್ವೀಕರಿಸಿದ ಬೆನ್ನಲ್ಲೇ ನಾಳೆಯಿಂದ 2 ದಿನಗಳ ಕಾಲ ವಿಧಾನಮಂಡಲ ವಿಶೇಷ ಅಧಿವೇಶನ ಕರೆಯಲಾಗಿದೆ ಮುಖ್ಯಮಂತ್ರಿಯಾಗಿ ಏಕನಾಥ್ ಶಿಂದೆ ಅಧಿಕಾರ ಸ್ವೀಕರಿಸಿದ ಬಳಿಕ ನಡೆದ ಮೊದಲ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಧಿವೇಶನದ ಮೊದಲ ದಿನವಾದ ನಾಳೆ ವಿಧಾನಸಭಾ ಸ್ಪೀಕರ್ ಹುದ್ದೆಗೆ ಚುನಾವಣೆ ನಡೆಯಲಿದೆ ಅಂದೇ ನೂತನ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ವಿಶ್ವಾಸಮತ ಯಾಚಿಸುವ ಸಾಧ್ಯತೆ ಇದೆ बैठक के बाद मुख्यमंत्री एकनाथ शिंदे ने कहा कि फडणवीस जैसे अनुभवी उप मुख्यमंत्री के होने से सरकार चलाने में आसानी होगी वहीं उप मुख्यमंत्री देवेंद्र फडणवीस ने कहा कि हमारे पास एक बार फिर काम करने का मौका है ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ನಿನ್ನೆ ಪ್ರಮಾಣವಚನ ಸ್ವೀಕರಿಸಿದ ಏಕನಾಥ್ ಶಿಂದೆ ಹಾಗೂ ಉಪಮುಖ್ಯಮಂತ್ರಿಯಾಗಿ ನೇಮಕಗೊಂಡ ದೇವೇಂದ್ರ ಫಡ್ನವೀಸ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯ ಕೋರಿದ್ದಾರೆ ಈ ಕುರಿತು ಟ್ವೀಟ್ನಲ್ಲಿ ಅವರು ಮಹಾರಾಷ್ಟ್ರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಏಕನಾಥ್ ಶಿಂದೆ ಅವರನ್ನು ಅಭಿನಂದಿಸುತ್ತೇನೆ ತಳಮಟ್ಟದ ನಾಯಕರಾದರೂ ಅವರಿಗೆ ರಾಜಕೀಯ ಶಾಸಕಾಂಗ ಮತ್ತು ಆಡಳಿತಾತ್ಮಕವಾಗಿ ಶ್ರೀಮಂತ ಅನುಭವವಿದೆ ಮಹಾರಾಷ್ಟ್ರವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದೇವೇಂದ್ರ ಫಡ್ನವೀಸ್ ಅವರಿಗೆ ಅಭಿನಂದನೆಗಳು ಪ್ರತಿ ಬಿಜೆಪಿ ಕಾರ್ಯಕರ್ತರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ ಅವರ ಅನುಭವ ಮತ್ತು ಪರಿಣತಿ ಸರ್ಕಾರದ ಆಸ್ತಿಯಾಗಲಿದೆ ಅವರು ಮಹಾರಾಷ್ಟ್ರದ ಬೆಳವಣಿಗೆಯ ಪಥವನ್ನು ಇನ್ನಷ್ಟು ಬಲಪಡಿಸಲಿದ್ದಾರೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಪೋಷಣ್ ಯೋಜನೆಯ ಸವಲತ್ತು ಪಡೆಯಲು ಮಕ್ಕಳ ಆಧಾರ್ ಕಡ್ಡಾಯವಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ನಿನ್ನೆ ಸ್ಪಷ್ಟಪಡಿಸಿದೆ ತಾಯಿಯ ಬಯೋಮೆಟ್ರಿಕ್ ಕಾರ್ಡ್ ಬಳಸಿ ಪೋಷಣ್ ಆಪ್ನಲ್ಲಿ ನೋಂದಣಿಯಾಗಿ ಇದರ ಅನುಕೂಲ ಪಡೆಯಬಹುದಾಗಿದೆ ಪೌಷ್ಟಿಕಯುಕ್ತ ಆಹಾರ ಪಡೆಯಲು ಲಕ್ಷಾಂತರ ಮಕ್ಕಳಿಗೆ ಶೀಘ್ರದಲ್ಲಿಯೇ ಆಧಾರ್ ಐಡಿ ಕಾರ್ಡ್ ಅಗತ್ಯವಿದೆ ಎಂಬ ಮಾಧ್ಯಮಗಳ ವರದಿ ಬೆನ್ನಲ್ಲೇ ಈ ಸ್ಪಷ್ಟನೆ ನೀಡಲಾಗಿದೆ ತಾಯಿಯ ಆಧಾರ್ ಐಡಿ ಬಳಸುವ ಮೂಲಕ ಪೋಷಣ್ ಯೋಜನೆಯ ಸವಲತ್ತು ಪಡೆಯಲು ಸಚಿವಾಲಯ ಖಾತ್ರಿಪಡಿಸಿದ್ದು ಮಕ್ಕಳ ಆಧಾರ್ ವಿವರ ಕಡ್ಡಾಯವಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರತಿಪಾದಿಸಿದೆ ಇಂದು ವೈದ್ಯರ ದಿನಾಚರಣೆ ಜನರ ಆರೋಗ್ಯಕ್ಕಾಗಿ ಸೇವೆ ಸಲ್ಲಿಸುತ್ತಿರುವ ಸಮಸ್ತ ವೈದ್ಯರಿಗೆ ಗಣ್ಯರು ಶುಭಾಶಯ ಕೋರಿದ್ದಾರೆ
ಈ ಕುರಿತು ವಿಡಿಯೋ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಜೀವಗಳನ್ನು ಉಳಿಸುವಲ್ಲಿ ಮತ್ತು ನಮ್ಮ ಭೂಮಿಯನ್ನು ಆರೋಗ್ಯಕರವಾಗಿರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಎಲ್ಲಾ ಕಠಿಣ ಪರಿಶ್ರಮ ವೈದ್ಯರಿಗೆ ಶುಭಾಶಯಗಳು ಎಂದು ಟ್ವೀಟ್ ಮಾಡಿದ್ದಾರೆ कई बार हमें ऐसा लगने लगता है कि क्या हम किसी हमारे अपने को खो देंगे, लेकिन हमारे डॉक्टर्स ऐसे मौकों पर किसी देवदूत की तरह जीवन की दिशा बदल देते हैं, हमें एक नया जीवन दे देते हैं। डॉक्टर जिंदगी बचाते हैं और हम उनका ऋण कभी नहीं उतार सकते। हमारे समाज में ये संस्कार दिनों दिन प्रबल होता रहे। चार्टर्ड अकाउंटेंट्स ಇದೇ ವೇಳೆ ಲೆಕ್ಕ ಪರಿಶೋಧಕರ ದಿನಾಚರಣೆಯ ಅಂಗವಾಗಿ ಟ್ವೀಟ್ ಮಾಡಿರುವ ಪ್ರಧಾನಿ ಲೆಕ್ಕ ಪರಿಶೋಧಕರು ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಸಿಎ ದಿನದಂದು ಎಲ್ಲಾ ಚಾರ್ಟರ್ಡ್ ಅಕೌಂಟೆಂಟ್ಗಳಿಗೆ ಶುಭಾಶಯಗಳು ಆರ್ಥಿಕತೆಯ ಬೆಳವಣಿಗೆ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಲು ಅವರು ಶ್ರಮಿಸುತ್ತಿರಲಿ ಎಂದು ಟ್ವೀಟ್ ಮಾಡಿ ವಿಡಿಯೋ ಹಂಚಿಕೊಂಡಿದ್ದಾರೆ उस पर सरकार भी भरोसा करती है और देश के लोग भी भरोसा करते हैं। आपको देश की संसद ने एक पवित्र अधिकार दिया है, वही खातों में सही को सही और गलत को गलत कहने का, सर्टिफाई करने का, ऑडिट करने का ये अधिकार सिर्फ और सिर्फ आपके पास है। हिंदुस्तान के 700 करोड़ देशवासियों का आपके उस सिग्नेचर पर भरोसा है, उस भरोसे को कभी टूटने मत दीजिए, उसको खरोच भी मत आने दीजिए। अगर आपको मैं अर्थ जगत का ऋषिमुनि कहूंगा तो गलत नहीं होगा। जितना महत्व उन ऋषिमुनियों का रहा है जो मोक्ष का मार्ग दिखाते हैं, उतना ही महत्व मानव जीवन में, अर्थव्यवस्था में आपके मार्गदर्शन का रहता है। ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 17,070 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ನಿನ್ನೆ 14,413 ಮಂದಿ ಸೋಂಕಿನಿಂದ ಗುಣಮುಖರಾಗಿದ್ದು ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 4,28,36,906ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆಯ ಪ್ರಮಾಣ ಶೇಕಡಾ 98.55%. ಒಟ್ಟಾರೆ 107,189 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ ಶೇಕಡಾ 0.24%. ಕಳೆದ 24 ಗಂಟೆಗಳಲ್ಲಿ 23 ಮಂದಿ ಮೃತಪಟ್ಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 5,25,139ಕ್ಕೆ ಏರಿಕೆಯಾಗಿದೆ. ಈ ಪ್ರಮಾಣ ಶೇಕಡಾ 1.21%. ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶಾದ್ಯಂತ ಒಟ್ಟು 97,74,71,041 ಡೋಸ್ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 11,67,503 ಡೋಸ್ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು ಇದುವರೆಗೆ ಒಟ್ಟು 86,28,77,639 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 5,02,150 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ಸೇವೆ ದುಬಾರಿಯಾಗಿರುವ ಮಧ್ಯೆ ಕೋಲಾರದಲ್ಲಿ ವೈದ್ಯರೊಬ್ಬರು ಕೇವಲ 10 ರೂಪಾಯಿಗೆ ಚಿಕಿತ್ಸೆ ನೀಡುವ ಮೂಲಕ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೋಲಾರದ ಸಂಜೀವಿನಿ ಚಿಕಿತ್ಸಾಲಯದ ವೈದ್ಯ ಕೃಷ್ಣಮೂರ್ತಿ ಸಮಾಜಮುಖಿ ಕಾರ್ಯದಲ್ಲಿ ನಿರತರಾಗಿದ್ದು ಚಿಕಿತ್ಸೆಗೆ ಕೇವಲ 10 ರೂಪಾಯಿ ಪಡೆದು ಸೇವೆ ನೀಡುತ್ತಿದ್ದಾರೆ. ಫಂಗಲ್ ಇನ್ಫೆಕ್ಷನ್ ಆಗೋಗಿ ತುಂಬಾ ಸ್ಥಳೀಯರಾದ ಅನಸೂಯ ವೈದ್ಯ ಕೃಷ್ಣಮೂರ್ತಿ ಅವರು ಉತ್ತಮ ಆರೋಗ್ಯ ಸೇವೆ ಒದಗಿಸುತ್ತಿದ್ದು ಆರೋಗ್ಯ ಕಾಪಾಡಿಕೊಳ್ಳಲು ಅಗತ್ಯ ಸೂಚನೆ ನೀಡುತ್ತಿದ್ದಾರೆ ಎಂದರು. ಬೇರೆ ಡಾಕ್ಟರ್ ಹತ್ರ ಬರೀ ಫೀಸ್ ಮಾತ್ರ 200 ರೂಪಾಯಿ ತಗೊಂತಾರೆ. ಮೆಡಿಸಿನ್ಸ್ ಇಂಜೆಕ್ಷನ್ ಹಾಕಿದ್ರೆ 2,000-3,000 ಆಗುತ್ತೆ.
ಆದ್ರೆ ಈ ಸಾರ್ ಹತ್ರ ಬಂದು 10 ರೂಪಾಯಿ ತಗೊಂತಾನೆ ಅಷ್ಟೇ ಕೇವಲ ಒಬ್ಬರ ಹತ್ರ ಪೇಷಂಟ್ ಬೇರೆ ಕಡೆಯಲ್ಲೂ ಹೋಗ್ತಾ ಇಲ್ಲ ಮೋಹನ್ ಕಡಿಮೆ ಹಣ ಪಡೆದು ಚಿಕಿತ್ಸೆ ನೀಡುತ್ತಿರುವುದು ಬಡ ಜನರಿಗೆ ಅನುಕೂಲವಾಗಿದೆ ಎಂದರು ನಮ್ಮ ಹತ್ರ ಬರೀ 10 ರೂಪಾಯಿ ಇಲ್ಲ 5 ರೂಪಾಯಿ ಎಕ್ಸ್ಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಬಡ ರೋಗಿಗಳಿಗೆ ಅಷ್ಟು 100 ರೂಪಾಯಿ ಕೊಟ್ಟೋಗೋ ತರ ಇದು ಇಲ್ಲ ಯಾಕಂದ್ರೆ ಪಾಪ ಇಲ್ಲಿ ನಮ್ಮ ಕೋಲಾರ ಜನ ಇಲ್ಲ ಬಡವರೇ ಅದಕ್ಕಿಂತ ಡಾಕ್ಟರ್ ಬಗ್ಗೆ ನಿನ್ನೆಲ್ಲಕ್ಕಾಗಲ್ಲ ದೇವರು ಒಂದೇ ಸದೇವರು ಒಂದೇ ಕಣ್ಣು ವೈದ್ಯ ಕೃಷ್ಣಮೂರ್ತಿ ತಂದೆ ಮತ್ತು ಗುರುಗಳ ಮಾರ್ಗದರ್ಶನದಿಂದ ವೈದ್ಯ ವೃತ್ತಿ ಆಯ್ಕೆ ಮಾಡಿಕೊಂಡಿದ್ದು ಜನರ ಸೇವೆ ಮಾಡುತ್ತಿರುವುದು ಸಂತಸ ನೀಡುತ್ತಿದೆ ಎಂದು ಹೇಳಿದರು ಅವರು ನಮಗೆ ಇವರೆಲ್ಲ ಆದರ್ಶ ಒಳ್ಳೆ ಆದಷ್ಟು ಮಟ್ಟಿಗೆ ಸಿಂಪಲ್ ಆಗಿ ಜೀವನ ಜರುಗಿಸೋಕ್ಕೆ ಕಡಿಮೆ ರೇಟಲ್ಲಿ ಪೇಷಂಟ್ ಮಾಡೋಕ್ಕೆ ಇವರೆಲ್ಲ ನನಗೆ ಆದರ್ಶ ಅವ್ರ ಆದರ್ಶ ಮೇಲೆ ನಾನು ಇವತ್ತು ಮೊದಲು 1-2-5 ರೂಪಾಯಿ ತಗೊಳ್ತೀನಿ ಈಗ 10 ರೂಪಾಯಿ ತಗೊಳ್ತೇನೆ ಒಂದು 5-6 ಮಾತ್ರೆ ಕೊಡ್ತೇನೆ ಇಂದು ಪತ್ರಿಕಾ ದಿನಾಚರಣೆ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ತನ್ನದೇ ಆದ ಪಾತ್ರ ನಿರ್ವಹಿಸುತ್ತಿರುವ ಪತ್ರಿಕೆಗಳು ಇಂದಿಗೂ ಸಮಾಜದ ನಿರ್ಮಾಣಕ್ಕೆ ಶ್ರಮಿಸುತ್ತಿವೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಾಡಿನ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭವಾಗಿ ಸಮಾಜದ ಕಷ್ಟನಷ್ಟಗಳಿಗೆ ದನಿಯಾಗಿರುವ ಮಾಧ್ಯಮಗಳು ಮೌಲ್ಯಯುತವಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತಾಗಲಿ ಎಂದು ಆಶಿಸುತ್ತೇನೆ ಎಂದು ಟ್ವೀಟ್ ಮಾಡಿದ್ದಾರೆ ಇದೇ ವೇಳೆ ಲೆಕ್ಕ ಪರಿಶೋಧಕರು ಹಾಗೂ ವೈದ್ಯರಿಗೆ ಗಣ್ಯರು ಶುಭಾಶಯ ಕೋರಿದ್ದಾರೆ ಆಧುನಿಕ ಜಗತ್ತು ಕಂಡ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿಯ ಸರಣಿ ಇಲ್ಲಿದೆ ಇಂದಿನ ಸಂಚಿಕೆಯಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಸುಮಿತ್ ಮೆಹ್ತಾ ಅವರನ್ನು ನೆನಪಿಸಿಕೊಳ್ಳುತ್ತಿದ್ದೇವೆ ಇವರು 1877 ಜುಲೈ 1 ಗುಜರಾತ್ನ ಸೂರತ್ನಲ್ಲಿ ಜನಿಸಿದರು ಮೆಹ್ತಾ ಅವರು 1910 ಮತ್ತು 1911 ನಡುವೆ ಚೀನಾ ಜಪಾನ್ ಜರ್ಮನಿ ಫ್ರಾನ್ಸ್ ಇಂಗ್ಲೆಂಡ್ ಅಮೆರಿಕ ಮತ್ತು ಕೆನಡಾ ದೇಶಗಳಲ್ಲಿ ಪ್ರವಾಸ ಕೈಗೊಂಡಿದ್ದರು ಈ ಸಮಯದಲ್ಲಿ ಇವರು ಭಾರತೀಯ ಕ್ರಾಂತಿಕಾರಿಗಳಾದ ಮೇಡಮ್ ಕಾಮಾ ಶ್ಯಾಮ್ಜಿ ಕೃಷ್ಣ ವರ್ಮ ಮತ್ತು ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ ಅವರನ್ನು ಭೇಟಿಯಾದರು ಇವರೊಂದಿಗೆ ನಡೆಸಿದ ಚರ್ಚೆಗಳು ಇವರ ವಿಚಾರಗಳ ವಿಕಸನಕ್ಕೆ ಕಾರಣವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಲು ಇವರನ್ನು ಪ್ರೇರೇಪಿಸಿದವು ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಮತ್ತು ಉಮರ್ ಖಯಾಂ ಅವರ ಧಾರ್ಮಿಕ ವಿಚಾರಗಳು ಮತ್ತು ಅವರ ಕಾರ್ಯಗಳಿಂದ ಇವರು ಪ್ರಭಾವಿತರಾಗಿದ್ದರು ಗೋಪಾಲಕೃಷ್ಣ ಗೋಖಲೆ ಅವರಿಂದ ಪ್ರಭಾವಿತರಾದ ಸುಮಿತ್ ಮೆಹ್ತಾ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸೇರಿದರು ತಮ್ಮ ಉಳಿದ ಜೀವನವನ್ನು ಸಮಾಜ ಸೇವೆಗಾಗಿ ಮುಡುಪಾಗಿಡಲು ನಿರ್ಧರಿಸಿದರು ಮೆಹ್ತಾ ಅವರು 1927 ಗುಜರಾತ್ನ ಪ್ರವಾಹ ಪರಿಹಾರ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದರು 1928 ಬಾರ್ದೌಲಿ ಸತ್ಯಾಗ್ರಹದ ಸಮಯದಲ್ಲಿ ಇವರು ತಮ್ಮ ಪತ್ನಿಯೊಂದಿಗೆ ಸರಭೋ ಶಿಬಿರದ ಉಸ್ತುವಾರಿಯನ್ನು ವಹಿಸಿದ್ದರು 1929 ಇವರು ಯುವ ಸಮ್ಮೇಳನವನ್ನು ಆಯೋಜಿಸಿದರು ಮೆಹ್ತಾ ಅವರು ಬರೋಡಾ ಪ್ರಜಾಮಂಡಲದ 2 ಸಮ್ಮೇಳನಗಳ ಅಧ್ಯಕ್ಷತೆಯನ್ನು ವಹಿಸಿದ್ದರು ಸಾಬರ್ಮತಿ ವಿಸಾಪುರ ಮತ್ತು ನಾಸಿಕ್ನಲ್ಲಿ 5 ವರ್ಷಗಳ ಕಾಲ ಸೆರೆಮನೆ ವಾಸವನ್ನು ಅನುಭವಿಸಿದರು ಇವರು ರೈತರು ಕಾರ್ಮಿಕರು ಮತ್ತು ಬುಡಕಟ್ಟು ಜನರ ಕಲ್ಯಾಣಕ್ಕಾಗಿಯೂ ದುಡಿದರು ಪ್ರಸಿದ್ಧ ಬರಹಗಾರರಾಗಿದ್ದ ಸುಮಿತ್ ಮೆಹ್ತಾ ಅವರು ತಮ್ಮ ಜೀವನದ ಬಗ್ಗೆ ಆತ್ಮಕಥಾ ಎಂಬ ಹೆಸರಿನಲ್ಲಿ ಪುಸ್ತಕವನ್ನೂ ಬರೆದಿದ್ದಾರೆ ಅದು 1971 ಇವರ ಮರಣದ ನಂತರ ಪ್ರಕಟವಾಯಿತು ಇವರ ಇತರ ಪುಸ್ತಕಗಳಲ್ಲಿ ಸಮಾಜದರ್ಪಣ್ ಮತ್ತು ಹಾಲಿ ಜಮೀನಾ ಗುಲಾಮೋ ಪ್ರಮುಖವಾದವು ಸುಮಿತ್ ಮೆಹ್ತಾ 1968 ಡಿಸೆಂಬರ್ 15 ನಿಧನರಾದರು ಇಂತಹ ಮಹಾನ್ ಭಾರತೀಯನಿಗೆ ನಮ್ಮ ನಮನಗಳು ಇಂದು ನಾವು ರಾಷ್ಟ್ರಪ್ರೇಮಿ ಸುಶೀಲಾ ಚೈನ್ ತ್ರೆಹನ್ ಅವರನ್ನು ಕೂಡ ಸ್ಮರಿಸುತ್ತಿದ್ದೇವೆ ಇವರು ಪಂಜಾಬ್ನ ಪಠಾಣ್ಕೋಟ್ನಲ್ಲಿ 1923 ಜುಲೈ 1 ಜನಿಸಿದರು ಸುಶೀಲಾ ಅವರು ಉತ್ಸಾಹಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಮತ್ತು ಸಾಮಾಜಿಕ ಕಾರ್ಯಕರ್ತೆಯಾಗಿದ್ದರು
ಸುಶೀಲಾ ಅವರ ತಂದೆ ಮಥುರಾದಾಸ್ ತ್ರೆಹನ್ ತಮ್ಮ ಪ್ರದೇಶದ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದರು. ಇವರು ಆರ್ಯ ಸಮಾಜದ ಪ್ರಮುಖ ಸದಸ್ಯರೂ ಆಗಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಸುಶೀಲಾ ಆರ್ಯ ಸಮಾಜ ಸೇರಿದರು. ಇದರ ಪ್ರಾರಂಭಿಕ ಸಭೆಯಲ್ಲಿ ಭಾಗವಹಿಸಿದ್ದಾಗ ಪೊಲೀಸರು ನಡೆಸಿದ ಲಾಠಿಚಾರ್ಜ್ನಲ್ಲಿ ಇವರೂ ಸಹ ಗಾಯಗೊಂಡರು. ಆಗ ಸುಶೀಲಾ ಅನ್ಯಾಯದ ವಿರುದ್ದ ಹೋರಾಡಲು ನಿರ್ಧರಿಸಿದರು. ಇವರು ರಾಜಕೀಯ ಕಾರ್ಯಕರ್ತರಾಗಿ 1941ರಲ್ಲಿ ಲಂಡನ್ಗೆ ತೆರಳಿದರು. ಪಂಜಾಬ್ ಪ್ರಾಂತೀಯ ವಿಧಾನಸಭೆಯಲ್ಲಿ ಕೀರ್ತಿ ಗದರ್ ಪಕ್ಷದ ಸದಸ್ಯರಾಗಿದ್ದ ಬೇಬಿ ರಘುಬೀರ್ ಕೌರ್ ಅವರೊಂದಿಗೆ ಕಾರ್ಯನಿರ್ವಹಿಸಿದರು. ಬ್ರಿಟಿಷರ ವಿರುದ್ದ ಹೋರಾಡಲು ಸುಶೀಲಾ ತ್ರೆಹನ್ ಶಕುಂತಲಾ ಆಜಾದ್ ಅವರೊಂದಿಗೂ ಸೇರಿ ಭಾರತದ ಸ್ವಾತಂತ್ರ್ಯ ನಂತರ ಸುಶೀಲಾ ತ್ರೆಹನ್ ಮಕ್ಕಳ ಶಿಕ್ಷಣಕ್ಕಾಗಿ ಕೆಲಸ ಮಾಡಿದರು. ಬಾಲಕಿಯರಿಗಾಗಿ 3 ಶಾಲೆಗಳನ್ನು ಹಾಗೂ ಒಂದು ಸಹಶಿಕ್ಷಣ ಶಾಲೆಯನ್ನು ತೆರೆದರು. ಇವರು ಡಾಡುವಾಲ್ನಲ್ಲಿ ತಮ್ಮ ಗ್ರಾಮ ಪಂಚಾಯಿತಿ ಪರಿಷತ್ನ ಮೊದಲ ಮಹಿಳಾ ಪಂಚರಾಗಿದ್ದರು. ವರದಕ್ಷಿಣೆ, ಕೌಟುಂಬಿಕ ಹಿಂಸೆ ಮತ್ತು ಜಾತೀಯತೆಯ ಸಮಸ್ಯೆಗಳ ನಿವಾರಣೆಗಾಗಿ ಹಾಗೂ ಅಂತರ್ಜಾತಿ ವಿವಾಹಕ್ಕಾಗಿ ಇವರು ಹೋರಾಡಿದರು. 2011ರಲ್ಲಿ ಇವರು ನಿಧನರಾದರು. ಆಕಾಶವಾಣಿ ಸುಶೀಲಾ ತ್ರೆಹನ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಿದೆ. ವಂದೇ ಉತ್ಕಳ ಜನನಿ, ವಂದೇ ಉತ್ಕಳ ಜನನಿ, ವಂದೇ ಉತ್ಕಳ ಜನನಿ. ಇಂದು ನಾವು ಸ್ವಾತಂತ್ರ್ಯ ಹೋರಾಟಗಾರ ಅಲೇಕ್ ಪಾತ್ರಾ ಅವರನ್ನು ನೆನಪಿಸಿಕೊಳ್ಳುತ್ತಿದ್ದೇವೆ. ಇವರು ಜನಿಸಿದ್ದು 1923ರ ಜುಲೈ 1ರಂದು. ಅಹಿಂಸಾತ್ಮಕ ನಾಗರಿಕ ಅಸಹಕಾರ ಚಳುವಳಿಯ ಮೂಲಕ ಪಾತ್ರಾ ಅವರಿಗೆ ಒಡಿಶಾದ ವಿವಿಧ ಪ್ರದೇಶಗಳಲ್ಲಿ ನಾಗರಿಕ ಹಕ್ಕುಗಳು ಮತ್ತು ಪರಿಸರ ಸಂರಕ್ಷಣೆಗಾಗಿ ಚಳುವಳಿಗಳನ್ನು ಸಂಘಟಿಸಲು ಪ್ರೇರಣೆ ದೊರೆಯಿತು. ಅಲೇಖ್ ಪಾತ್ರಾ ತಮ್ಮ ಶಾಲಾ ದಿನಗಳಿಂದಲೇ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸುತ್ತಿದ್ದರು. ಬ್ರಿಟಿಷ್ ಆಳ್ವಿಕೆಯನ್ನು ವಿರೋಧಿಸಿ ತಮ್ಮ ಸ್ನೇಹಿತರೊಂದಿಗೆ ನಿಮಾಪಾಡಾ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದರು. ಪಾತ್ರಾರನ್ನು ಬಂಧಿಸಿ ಪುರಿ ಜೈಲಿಗೆ ಕಳುಹಿಸಲಾಯಿತು. ಬಿಡುಗಡೆಯ ನಂತರ ಕೋಲ್ಕತ್ತಾಗೆ ತೆರಳಿ ಅಲ್ಲಿ ತಮ್ಮ ರಾಷ್ಟ್ರವಾದಿ ಚಟುವಟಿಕೆಗಳನ್ನು ಮುಂದುವರಿಸಿದರು. ಮನೆಗೆ ತೆರಳುವಾಗ ಪುರಿ ರೈಲು ನಿಲ್ದಾಣದಲ್ಲಿ ಮತ್ತೆ ಇವರನ್ನು ಬಂಧಿಸಿ ಸೆರೆಮನೆಗೆ ಕಳುಹಿಸಲಾಯಿತು. ಜೈಲಿನಲ್ಲಿ ಚರಕದಿಂದ ತಮ್ಮ ಬಟ್ಟೆಗಳನ್ನು ನೂಲುವುದು, ಪರಿಸರವನ್ನು ಸ್ವಚ್ಛವಾಗಿಡುವುದು, ಶೌಚಾಲಯಗಳನ್ನು ಶುಚಿಗೊಳಿಸುವುದು, ಪ್ರತಿನಿತ್ಯ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವುದು ಮತ್ತು ಗಾಂಧೀಜಿಯವರ ಇತರ ಸೂಚನೆಗಳನ್ನು ಅನುಸರಿಸುವುದು ಜೈಲಿನಲ್ಲಿ ಇವರ ದಿನಚರಿಯಾಗಿತ್ತು. ಜೈಲಿನಿಂದ ಬಿಡುಗಡೆಯಾದ ನಂತರ ವಾರ್ಧಾ ಪ್ರದೇಶಕ್ಕೆ ತೆರಳಿ ಸ್ವರಾಜ್, ಹೋಮ್ ರೂಲ್ ಮತ್ತು ಇತರ ಸರ್ವೋದಯ ಕಾರ್ಯಗಳ ತರಬೇತಿಯನ್ನು ಪಡೆದರು. ಅಲೇಖ್ ಪಾತ್ರಾ ಜೀವನದುದ್ದಕ್ಕೂ ರಾಷ್ಟ್ರ ಸೇವೆಯನ್ನು ಮುಂದುವರೆಸಿದರು. 1999ರ ನವೆಂಬರ್ 17ರಂದು ಇವರು ನಿಧನ ಹೊಂದಿದರು. ಈ ಮಹಾನ್ ರಾಷ್ಟ್ರಪ್ರೇಮಿ ಅಲೇಖ್ ಪಾತ್ರಾ ಅವರಿಗೆ ನಮ್ಮ ನಮನಗಳು. ಮುಂಬೈ ನಗರದಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಇಂದು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಮುಂಬೈ ನಗರದ ಕೆಲವೆಡೆ ಇಂದು ಮತ್ತು ನಾಳೆ ಭಾರೀ ಮಳೆ ಸುರಿಯುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಹಾರಾಷ್ಟದ ರಾಯ್ಗಢ್ ಮತ್ತು ರತ್ನಗಿರಿಯಲ್ಲೂ ಭಾರೀ ಮಳೆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಪ್ರಕಟಿಸಲಾಗಿದೆ. ಈ ನಡುವೆ ಕರ್ನಾಟಕದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದೆ. ಉತ್ತರ ಒಳನಾಡಿನ ಹಲವೆಡೆ, ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ದಕ್ಷಿಣ ಒಳನಾಡಿನ ಹಲವೆಡೆ, ಉತ್ತರ ಒಳನಾಡಿನ ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಕರಾವಳಿ ತೀರದಲ್ಲಿ ಬಿರುಗಾಳಿಯ ವೇಗವು ಪ್ರತಿ ಗಂಟೆಗೆ 40-50 ಕಿಲೋಮೀಟರ್ ಇರಲಿದ್ದು 60ರವರೆಗೆ ತಲುಪುವ ಸಂಭವವಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಮತ್ತು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಮುಂದಿನ 2 ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ.
ಇನ್ನು ಬ್ಯಾಡ್ಮಿಂಟನ್ ಕ್ವಾಲಾಲಂಪುರದಲ್ಲಿ ನಡೆಯುತ್ತಿರುವ ಮಲೇಷ್ಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಎಚ್ಎಸ್ ಪ್ರಣಯ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಫ್ರೀ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಪ್ರಣಯ್ 21-15, 21-7 ಗೇಮ್ಗಳಿಂದ ವಿಶ್ವದ 4ನೇ ಶ್ರೇಯಾಂಕಿತ ಚೈನೀಸ್ ತೈಪೇಯ ಚೌತಿಯನ್ ಚೆನ್ ವಿರುದ್ಧ ಜಯ ಗಳಿಸಿದರು. ಮಹಿಳೆಯರ ಸಿಂಗಲ್ಸ್ನ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಎರಡು ಬಾರಿಯ ಒಲಿಂಪಿಕ್ ಚಾಂಪಿಯನ್ ಸಿಂಧು 19-21, 21-9, 21-14 ಗೇಮ್ಗಳಿಂದ ಥಾಯ್ಲೆಂಡ್ನ ಫಿತಾಯಾ ಫೋರ್ನ್ ವಿರುದ್ಧ ಜಯ ಗಳಿಸಿದರು. ವಿಂಬಲ್ಡನ್ ಟೆನಿಸ್. 22 ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ವಿಜೇತ ಸ್ಪೇನ್ನ ರಾಫೆಲ್ ನಡಾಲ್ ವಿಂಬಲ್ಡನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ 3ನೇ ಸುತ್ತು ಪ್ರವೇಶಿಸಿದ್ದಾರೆ. ಎರಡನೇ ಸುತ್ತಿನಲ್ಲಿ ರೇಖಾರ್ ದಾಸ್ ಬೆರಂಕಿಸ್ ವಿರುದ್ಧ 6-4, 6-4, 4-6, 6-3 ಸೆಟ್ಗಳಿಂದ ಜಯಗಳಿಸಿದ ಎರಡನೇ ಶ್ರೇಯಾಂಕಿತ ನಡಾಲ್ ಮುಂದಿನ ಸುತ್ತಿನಲ್ಲಿ ಲೆರೆನ್ಜೋ ಸೊನೆಗೋ ಅವರನ್ನು ಎದುರಿಸಲಿದ್ದಾರೆ. ಮತ್ತೊಂದು ಸಿಂಗಲ್ಸ್ ವಿಭಾಗದ ಎರಡನೇ ಸುತ್ತಿನ ಪಂದ್ಯದಲ್ಲಿ ಜಯಗಳಿಸಿದ ಸ್ಟೆಫನೋಸ್ ಸಿಸಿಪಾಸ್ 3ನೇ ಸುತ್ತಿನಲ್ಲಿ ನಿಕ್ ಕಿರಿಯೋಸ್ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ. ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಅಗ್ರ ಶ್ರೇಯಾಂಕಿತೆ ಇಗಾ ಸ್ವಿಯಾಟೆಕ್ 3ನೇ ಸುತ್ತು ತಲುಪಿದ್ದಾರೆ. ಸ್ಟಾಕ್ಹೋಮ್ನಲ್ಲಿ ನಡೆದ ಡೈಮಂಡ್ ಲೀಗ್ ಕೂಟದಲ್ಲಿ ಒಲಿಂಪಿಕ್ ಚಾಂಪಿಯನ್ ನೀರಜ್ ಚೋಪ್ರಾ ನೂತನ ರಾಷ್ಟೀಯ ದಾಖಲೆಯೊಂದಿಗೆ ಸ್ವರ್ಣ ಪದಕ ಗೆದ್ದಿದ್ದಾರೆ. 24 ವರ್ಷದ ಚೋಪ್ರಾ 89.94 meters ದೂರ ಜಾವೆಲಿನ್ ಎಸೆಯುವ ಮೂಲಕ ಸ್ವರ್ಣ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಈ ಹಿಂದೆ ಫಿನ್ಲ್ಯಾಂಡ್ನ ಟುರ್ಕು ಪಾವೋ ನುರ್ಮಿ ಗೇಮ್ಸ್ನಲ್ಲಿ 89.30 meters ದೂರ ಜಾವೆಲಿನ್ ಎಸೆದು ರಾಷ್ಟೀಯ ದಾಖಲೆಯನ್ನು ಹೊಂದಿದ್ದರು. ಇದೀಗ ತಮ್ಮದೇ ದಾಖಲೆಯನ್ನು ಸುಧಾರಿಸಿಕೊಂಡಿದ್ದಾರೆ. ಇನ್ನು ಕ್ರಿಕೆಟ್. ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ 5ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯ ಬರ್ಮಿಂಗ್ಹ್ಯಾಮ್ನ ಎಸ್ ಬಾಸ್ಟನ್ನಲ್ಲಿ ಇಂದು ಆರಂಭಗೊಳ್ಳಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗಲಿದೆ. 2021 ನಡೆದಿದ್ದ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಭಾರತ 2-1 ಮುನ್ನಡೆ ಸಾಧಿಸಿತ್ತು. ಆದರೆ ಕೊನೆಯ ಟೆಸ್ಟ್ಗೂ ಮುನ್ನ ಭಾರತೀಯರ ಬಳಗದಲ್ಲಿ ಕೋವಿಡ್ ಸೋಂಕು ಪತ್ತೆಯಾದ ಕಾರಣ 5ನೇ ಟೆಸ್ಟ್ ಪಂದ್ಯವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿತ್ತು. ಒಂದು ವೇಳೆ ಈ ಪಂದ್ಯದಲ್ಲಿ ಭಾರತ ಗೆಲುವು ಸಾಧಿಸಿದರೆ ಅಥವಾ ಡ್ರಾ ಮಾಡಿಕೊಂಡರೆ 2007 ನಂತರ ಇಂಗ್ಲೆಂಡ್ ನೆಲದಲ್ಲಿ 4ನೇ ಟೆಸ್ಟ್ ಸರಣಿ ಗೆದ್ದ ಗೌರವಕ್ಕೆ ಪಾತ್ರವಾಗಲಿದೆ. ಕಾಯಂ ನಾಯಕ ರೋಹಿತ್ ಶರ್ಮಾ ಕೋವಿಡ್ ಸೋಂಕಿನಿಂದ ಗುಣಮುಖರಾಗದ ಹಿನ್ನೆಲೆಯಲ್ಲಿ ಹಿರಿಯ ವೇಗದ ಬೌಲರ್ ಜಸ್ಪ್ರೀತ್ ಬೂಮ್ರಾ ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮುಖ್ಯಮಂತ್ರಿ ಭೇಟಿ, ರಾಜ್ಯದ ನೀರಾವರಿ ಯೋಜನೆ ಸೇರಿ ಹಲವು ವಿಷಯಗಳ ಕುರಿತು ಚರ್ಚೆ. ಸರಕು ಮತ್ತು ಸೇವಾ ತೆರಿಗೆಗೆ ಇಂದಿಗೆ 5 ವರ್ಷ, ಜಿಎಸ್ಟಿಯ ಪ್ರಭಾವದ ಕುರಿತು ವಿಸ್ತೃತ ಪ್ರಸ್ತುತಿ ಅನಾವರಣ. ಇಂದು ವೈದ್ಯರ ದಿನ, ಜೀವಗಳನ್ನು ಉಳಿಸುವಲ್ಲಿ ವೈದ್ಯರ ಪಾತ್ರ ಅನನ್ಯ, ಪ್ರಧಾನಿ ನರೇಂದ್ರ ಮೋದಿ. ಡೈಮಂಡ್ ಲೀಗ್ ಕೂಟ, ಭಾರತದ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ನೂತನ ರಾಷ್ಟೀಯ ದಾಖಲೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಶ್ರೀನಾಥನ ಗೀತಾ ಮಾನಸ ಸರೋವರದಲ್ಲಿ ಅಲಮೇಲು ಆಲಾಪ, ಪಾಯಿಂಟ್ ಪರಿಮಳ ಸಂಗೀತ ಸಲ್ಲಾಪ. ಮಂಜುಳಾ ಹಾಗೂ ಆರತಿ ವಿಶೇಷ. ಬಾರಿಸು ಕನ್ನಡ ಇಂದಿಬವ
ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡ ಸಾಹಿತಿಗಳಲ್ಲಿ ಅತ್ಯಂತ ಹೆಚ್ಚಿನ ಭಾಷೆಗಳಿಗೆ ಅನುವಾದವಾಗಿರುವಂಥ ಕೃತಿಗಳನ್ನು ಯಾರು ಬರೆದಿದ್ದಾರೆ? ಕನ್ನಡದಿಂದ ಸಂಸ್ಕೃತಕ್ಕೆ, ಮಲಯಾಳಕ್ಕೆ, ತಮಿಳು ಭಾಷೆಗೆ, ಸಂಕೇತಿ ಭಾಷೆಗೆ, ತೆಲುಗು ಭಾಷೆಗೆ, ಹವ್ಯಕ ಕನ್ನಡಕ್ಕೆ, ಹಿಂದಿ ಭಾಷೆಗೆ, ಮರಾಠಿ ಭಾಷೆಗೆ, ಕೊಂಕಣಿ, ಒಡಿಯಾ, ಬಂಗಾಳಿ, ಪಂಜಾಬಿ, ಗುಜರಾತಿ, ಅಸ್ಸಾಮಿ, ಉರ್ದು, ಇಂಗ್ಲಿಷ್ ಹಾಗೂ ಚೈನೀಸ್ ಮತ್ತು ರಷ್ಯನ್, ಇಷ್ಟು ಭಾಷೆಗಳಿಗೆ ನಮ್ಮ ಕನ್ನಡ ಯಾವ ಸಾಹಿತ್ಯ ಕೃತಿ ಅನುವಾದವಾಗಿದೆ? ಈ ಪ್ರಶ್ನೆಯನ್ನು ಕೇಳಿತು ಅಂದರೆ ತಕ್ಷಣ ಉತ್ತರವನ್ನು ಕೊಡ್ತಾರೆ, ಇನ್ಯಾರು ತಾನೇ ಆಗಲಿಕ್ಕೆ ಸಾಧ್ಯ, ಎಸ್ ಎಲ್ ಭೈರಪ್ಪ ಅಲ್ಲದೆ. ಎಸ್ ಎಲ್ ಭೈರಪ್ಪ ಅವರು ನಮ್ಮ ದೇಶದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವರು ಬರೆದಿರುವ ಕೃತಿಗಳು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲ ಭಾಷೆಗಳಲ್ಲಿ ಪರಿಚಿತ ಆಗಿರುವಂಥದ್ದು. ಭೈರಪ್ಪನವರನ್ನು ಬಹಳ ಹತ್ತಿರದಿಂದ ಬಲ್ಲಂಥ ಜನ ಭೈರಪ್ಪನವರು ತಮಗೆ ಹೇಗೆ ಕಂಡಿದ್ದಾರೆ ಅಂತ ತಮ್ಮ ಅನಿಸಿಕೆಗಳನ್ನು ಒಂದು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ. ಅದುವೇ ಬಲ್ಲವರು ಬಲ್ಲಂತೆ ಭೈರಪ್ಪ ಎನ್ನುವ ಪುಸ್ತಕ. ಬಲ್ಲವರು ಬಲ್ಲಂತೆ ಭೈರಪ್ಪ ಈ ಒಂದು ಪುಸ್ತಕವನ್ನು ಸಂಪಾದಿಸಿದ್ದಾರೆ ಎಂ ಎಸ್ ವಿಜಯಹರನ್ ಅವರು. ಈ ಒಂದು ಪುಸ್ತಕದಲ್ಲಿ ಸುಮಾರು 37 ಜನ ತಮ್ಮ ಅನಿಸಿಕೆಗಳನ್ನು ದಾಖಲಿಸ್ತಾ ಹೋಗ್ತಾರೆ. ಜೊತೆಗೆ ಅನುಬಂಧದಲ್ಲಿ ಮೊದಲ ಸಲ ಭೈರಪ್ಪನವರ ಕಾದಂಬರಿಗಳು ಯಾವ ವರ್ಷದಲ್ಲಿ ಪ್ರಕಟ ಆದವು, ಯಾವ್ಯಾವ ಕಾದಂಬರಿಗಳು ಯಾವ್ಯಾವ ಭಾಷೆಗೆ ಅನುವಾದ ಆಗಿವೆ, ಯಾವ ಹೆಸರಲ್ಲಿ ಆಗಿವೆ, ಚೈನೀಸ್ ಮತ್ತು ರಷ್ಯನ್ ಭಾಷೆಗೆ ಅನುವಾದ ಆಗಿರತಕ್ಕಂಥ ಭೈರಪ್ಪನವರ ಕಾದಂಬರಿ ಅಂತ ಹೇಳುತ್ತಂದರೆ ಅದು ಪರ್ವ. ಇದು ಹೇಗೆ ಈ ರಷ್ಯನ್ ಭಾಷೆಗೆ ಚೈನೀಸ್ ಭಾಷೆಗೆ ಅನುವಾದವಾಯಿತು, ಯಾರು ಅನುವಾದಿಸಿದ್ರು, ಈ ಎಲ್ಲ ಮಾಹಿತಿಗಳು ದೊರೆಯುತ್ತೆ ಈ ಒಂದು ಅಪರೂಪದ ಕೃತಿಯಲ್ಲಿ. ಬಲ್ಲವರು ಬಲ್ಲಂತೆ ಭೈರಪ್ಪ, ಸಂಪಾದಕಿ ಎಂ ಎಸ್ ವಿಜಯಹರನ್ ಅವರು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ, ಮೊದಲ ಸ್ಪರ್ಧಿ. ನಮಸ್ಕಾರ, ನಾನು ವಾಸುಕಿ ಅಂತ, ಬೆಂಗಳೂರಿನ ಯಲಹಂಕದಿಂದ ಬಂದಿದ್ದೇನೆ. ಹವ್ಯಾಸಗಳು ವಾಸುಕಿಯವರೇ, ವೃತ್ತಪತ್ರಿಕೆ ಓದೋದು ಮತ್ತು ಪ್ರವಾಸ ಮಾಡೋದು. ತುಂಬ ಸಂತೋಷ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶಾರದಾ, ನಾನು ಜಮಖಂಡಿ ತಾಲೂಕಿನ ಹಳಿಂಗಳಿ ಗ್ರಾಮದವರು. ಈಗ ಸದ್ಯಕ್ಕೆ ಆರ್ ಆರ್ ನಗರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಅಂದರೆ ವಾರಪತ್ರಿಕೆ ಓದೋದು, ಪದಬಂಧ ಬಿಡಿಸೋದು, ತಟ್ಟ ಅಂತ ಹೇಳಿ ಕಾರ್ಯಕ್ರಮನೂ ಅತ್ಯಂತ ಪ್ರೀತಿಯಿಂದ ತಪ್ಪದೆ ನೋಡೋದು. ಶಾರದಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧೆ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಎಚ್ ಎಸ್ ರಮೇಶ್ ಅಂತ. ನಾನು ನಿವೃತ್ತ CRPF ಸೈನಿಕ. ನನ್ನ ಹವ್ಯಾಸ ನ್ಯೂಸ್ ಪೇಪರ್ ಓದುವುದು, ಅದರಲ್ಲಿ ವಾರಪತ್ರಿಕೆಯೂ ಓದೋದು, ಪದಬಂಧ ಬಿಡಿಸುವುದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ದಪ್ಪದೆ ವೀಕ್ಷಿಸುವುದು. ತುಂಬ ಸಂತೋಷ ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ.
ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಅಡಕ ಮುದ್ರಿಕೆ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಕೆ ಎಸ್ ನರಸಿಂಹಸ್ವಾಮಿ ಬರೆದ ಮೈಸೂರು ಮಲ್ಲಿಗೆ ಎನ್ನುವ ಪುಸ್ತಕ ಕೊಡ್ತಾ ಇದ್ದೇವೆ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಶಾರದಾ ಕಾಯಿದೆ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ಆಯ್ಕೆಗಳನ್ನು ನೋಡೋಣ. ಬಾಲ್ಯ ವಿವಾಹ, ವಿಧವಾ ವಿವಾಹ, ಅಂತರ್ಜಾತಿ ವಿವಾಹ, ದೇವದಾಸಿಗಳ ವಿವಾಹ. ಮೊದಲಿಗೆ ವಾಸುಕಿ, ನಂತರ ಶಾರದ. ವಿಧವಾ ವಿವಾಹ. ಆಯ್ಕೆ ಎರಡು ಅಂತ ಹೇಳ್ತಾ ಇದ್ದಾರೆ ಶಾರದ ಅವರೇ. ಆಯ್ಕೆ ಮೂರು. ಆಯ್ಕೆ ಮೂರು. ಮೂರು ಅಂತರ್ಜಾತಿ ವಿವಾಹ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂಥ ಕಾನೂನಾಗಿತ್ತು. ಬಾಲ್ಯ ವಿವಾಹವನ್ನು ತಡೆಗಟ್ಟುವ ಕಾನೂನು ಏನಿದೆ, ಇದು 1929 ಇದು ಬರುತ್ತೆ. ಇದಕ್ಕೆ ಶಾರದಾ ಕಾಯಿದೆ ಅನ್ನೋದು ಇನ್ನೊಂದು ಹೆಸರು. ಯಾಕಂದರೆ ಶಾರದಾ ಅನ್ನೋ ಹೆಸರಿನ ವ್ಯಕ್ತಿ ಈ ಕಾಯಿದೆ ಕಾರ್ಯರೂಪಕ್ಕೆ ಜಾರಿಗೆ ಬರೋದಕ್ಕೆ ಕಾರಣವಾಗ್ತಾನೆ. ಆತನ ಹೆಸರೇ ಉಳ್ಕೊಂಡಿದೆ. ಈ ಒಂದು ಕಾನೂನು 1929 ಜಾರಿಗೆ ಬಂದಾಗ ಹೆಣ್ಣು ಮಕ್ಕಳ ವಯಸ್ಸು 14 ಇರಬೇಕು, ಹುಡುಗರ ವಯಸ್ಸು 18 ಇರಬೇಕು ಅಂತ ಕಾನೂನು ಮಾಡ್ತಾರೆ. ಅದಕ್ಕಿಂತಲೂ ಹಿಂದೆ 14-18 ಕಡಿಮೆ ವಯಸ್ಸಿನ ಮಕ್ಕಳಿಗೆ ಮದುವೆಯನ್ನು ಮಾಡ್ತಾಯಿದ್ರು. ಈ ಕಾನೂನನ್ನು ಮತ್ತೆ ತಿದ್ದುಪಡಿ ಮಾಡ್ತಾರೆ 2006. ಬಾಲ್ಯ ವಿವಾಹ ನಿಷೇಧ ಕಾಯಿದೆ ಅಂತ 2006 ಏನು ಬರುತ್ತೆ, ಆ ಕಾಯಿದೆಯ ಅನ್ವಯ ಹೆಣ್ಣು ಮಕ್ಕಳಿಗೆ 18 ಆಗಿರಬೇಕು, ಗಂಡು ಮಕ್ಕಳಿಗೆ 21 ಪೂರ್ಣವಾಗಿರಬೇಕು ಅಂತ ಆಗಿದೆ. ಆದರೆ ಈಗ ಇದು ಸಹ ಕಡಿಮೆ, ಇನ್ನೂ ಸ್ವಲ್ಪ ಹೆಚ್ಚಾದರೆ ಒಳ್ಳೆಯದೇನೋ ಅನ್ನೋ ಅಭಿಪ್ರಾಯವೂ ಉಂಟು. ಮುಂದಿನ ಪುಸ್ತಕ ನಾಗಲಕ್ಷ್ಮಿ ಕಡೂರು ಬರೆದ ಲೋಕಾಭಿರಾಮ ಎನ್ನುವ ಪುಸ್ತಕ. ಪ್ರಶ್ನೆ: ಭಾರತದಲ್ಲಿ ಕಬ್ಬನ್ನು ಹೆಚ್ಚು ಬೆಳೆದ 2021-22 ಸಾಲಿನ ರಾಜ್ಯಗಳಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು? ಆಯ್ಕೆಗಳನ್ನು ನೋಡೋಣ. ಮೊದಲನೆಯದು, ಎರಡನೆಯದು, ಮೂರನೆಯದು, ನಾಲ್ಕನೆಯದು. ಮೊದಲಿಗೆ ಶಾರದ, ನಂತರ ರಮೇಶ್. ಎರಡನೆಯದು. ಎರಡನೆಯದು. ಆಯ್ಕೆ ಎರಡು, ಎರಡನೆಯದು. ರಮೇಶ್. ಒಂದನೆಯದು. ಆಯ್ಕೆ ಒಂದು, ಮೊದಲನೆಯದು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮೂರನೆಯದು ಆಗಿತ್ತು. ಈ ಒಂದು 2021-22 ಸಾಲಿನಲ್ಲಿ ಕಬ್ಬನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದ ಮೊದಲ ರಾಜ್ಯ ಅಂದರೆ ಮಹಾರಾಷ್ಟ್ರ, ಎರಡನೇ ರಾಜ್ಯ ಉತ್ತರ ಪ್ರದೇಶ, ಮೂರನೇ ರಾಜ್ಯ ನಮ್ಮ ಕರ್ನಾಟಕ. ಇಷ್ಟು ದಿನಗಳವರೆಗೆ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿದ್ದು ಮಹಾರಾಷ್ಟ್ರ ಎರಡನೇ ಸ್ಥಾನದಲ್ಲಿತ್ತು. ಆದರೆ ಈಗ ಅದು ತಲೆಕೆಳಗಾಗಿದೆ, ಮಹಾರಾಷ್ಟ್ರ ಪ್ರಥಮ ಸ್ಥಾನದಲ್ಲಿದೆ. ಪ್ರವಾದಿ ಖಲೀಲ್ ಗಿಬ್ರಾನ್ ಬರೆದಂಥ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಭಾವಾರ್ಥ ಎರಡೂ ನೀಡಿದ್ದಾರೆ ಡಾಕ್ಟರ್ ಕೆ ಸರೋಜಾ ಅವರು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಪ್ರಾಣಿಯು ತನ್ನ ಚರ್ಮದ ಮೂಲಕ ಉಸಿರಾಡುತ್ತದೆ? ಆಯ್ಕೆಗಳನ್ನು ನೋಡೋಣ. ಸಮುದ್ರ ಕುದುರೆ, ಹಾರುವ ಮೀನು, ಕಪ್ಪೆ, ಊಸರವಳ್ಳಿ. ಮೊದಲಿಗೆ ವಾಸುಕಿ, ನಂತರ ರಮೇಶ್. ಮೂರು. ಕಪ್ಪೆ. ಕಪ್ಪೆ. ಆಯ್ಕೆ ಮೂರು, ಕಪ್ಪೆ. ರಮೇಶ್. ಎರಡನೇದು ಸರ್. ಎರಡನೇದು ಹಾರುವ ಮೀನು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕಪ್ಪೆ ಆಗಿತ್ತು. ಈ ಉತ್ತರವನ್ನು ವಾಸುಕಿ ಕೊಟ್ಟಿದ್ದಾರೆ. ಪ್ರವಾದಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಕಪ್ಪೆ ಅನ್ನೋದು ಮೂರು ಮಾರ್ಗಗಳಲ್ಲಿ, ಮೂರು ವಿಧಾನಗಳಲ್ಲಿ ಇದು ಉಸಿರಾಟವನ್ನು ನಡೆಸುತ್ತೆ. ಮೊದಲನೇದು ಶ್ವಾಸಕೋಶಗಳು,
ನಮಗೆಲ್ಲ ಹೇಗೆ ಶ್ವಾಸಕೋಶ ಇದೆಯೋ ಹಾಗೆ ಕಪ್ಪೆಗೂ ಉಂಟು. ಆ ಶ್ವಾಸಕೋಶಗಳ ಮೂಲಕ ಗಾಳಿಯನ್ನು ಒಳಗೆ ಇಟ್ಕೊಂಡು ಗಾಳಿಯನ್ನು ಹೊರಗೆ ಬಿಡುತ್ತೆ. ಇದು ಮೊದಲನೇ ವಿಧಾನ. ಎರಡನೇ ವಿಧಾನ ಚರ್ಮದ ಮೂಲಕ, ಮೈ ಚರ್ಮ ಏನಿದೆ ಆ ಚರ್ಮದ ಮೂಲಕವೂ ಇದು ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಈ ಅನಿಲಗಳ ವಿನಿಮಯವನ್ನು ನಡೆಸಬಲ್ಲದು. ಹಾಗೆಯೇ ಬಾಯಿಯ ಒಳಗೆ ಇರತಕ್ಕಂಥ ಲೋಳೆ ಪದರ ಮ್ಯೂಕಸ್ ಮೆಂಬ್ರೇನ್ ಅಂತ ಏನಿದೆ ಅದರ ಮೂಲಕವೂ ಸಹ ಇದು ನಡೆಸಬಲ್ಲದು. ನೀರಲ್ಲಿದ್ದಾಗಲೂ ಮೂರು ವಿಧಾನಗಳಲ್ಲಿ, ನೆಲದ ಮೇಲಿದ್ದಾಗಲೂ ಮೂರು ವಿಧಾನಗಳಲ್ಲಿ ಇದು ಅನಿಲ ವಿನಿಮಯವನ್ನು ನಡೆಸುತ್ತೆ ಈ ಒಂದು ಪ್ರಾಣಿ. ಸರಸ್ವತಿಯ ಸಾಕ್ಷಿ ಕಥಾ ಸಂಕಲನ ಉಷಾ ನರಸಿಂಹನ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ಅಂಚೆ ಇಲಾಖೆಯು ಡ್ರೋನ್ ಬಳಸಿ ಅಂಚೆ ಪತ್ರಗಳನ್ನು ವಿತರಿಸಿದೆ? ಆಯ್ಕೆಗಳನ್ನು ನೋಡೋಣ. ಉತ್ತರ ಪ್ರದೇಶ, ಕರ್ನಾಟಕ, ತೆಲಂಗಾಣ, ಗುಜರಾತ್. ಮೊದಲಿಗೆ ವಾಸುಕಿ, ನಂತರ ಶಾರದ. ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಆಯ್ಕೆ ಒಂದು. ಹೇಳಿ ಶಾರದ ಅವರೇ. ಉತ್ತರ ಪ್ರದೇಶ. ನಾನು ಅದೇ ಹೇಳಿದ್ದು, ಉತ್ತರ ಪ್ರದೇಶ. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಕರ್ನಾಟಕ. ಗುಜರಾತ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಗುಜರಾತಲ್ಲಿ ಕಚ್ ಅಂತ ಒಂದು ಜಿಲ್ಲೆ ಇದೆ. ಕಚ್ ಅನ್ನೋದು ಹೆಚ್ಚು ಕಡಿಮೆ ಉಪ್ಪಿನ ಮರುಭೂಮಿ. ಅದು ಅಲ್ಲಿ ಜನವಸತಿಯೂ ಸಹ ಇಲ್ಲ. ಅಲ್ಲಿ ಒಂದು 46 ಕಿಲೋಮೀಟರ್ ಪ್ರದೇಶದಲ್ಲಿ ಇರತಕ್ಕಂಥ ಮನೆಗಳಿಗೆ ಅಂಚೆ ಪತ್ರಗಳನ್ನು ಕೇವಲ 25 ನಿಮಿಷಗಳಲ್ಲಿ ವಿತರಿಸಿದೆಯಂತೆ ಡ್ರೋನ್. ಇದೊಂದು ಪ್ರಯೋಗ ಮಾತ್ರ. ಈ ಪ್ರಯೋಗ ಸಾಕಷ್ಟು ಸ್ಫೂರ್ತಿಯನ್ನು ನೀಡಿದೆ ಅಂಚೆ ಇಲಾಖೆಗೆ. ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸಹ ಡ್ರೋನ್ ಮೂಲಕ ಪತ್ರಗಳನ್ನು ವಿತರಿಸುವ ವ್ಯವಸ್ಥೆ ಬರಬಹುದು. ಅಜೀಂ ಪ್ರೇಮ್ಜಿ, ಆದರ್ಶ ಭಾರತೀಯ, ಮಸು ಮನ್ನಾರ್ ಕೃಷ್ಣರಾವ್ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಬೆಂ ಲೂ ಮಾ ಲೇ ಸೆ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಬೆಂಗಳೂರಿನ ಮಸಾಲೆ ದೋಸೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಅಜೀಂ ಪ್ರೇಮ್ಜಿ, ಈ ಒಂದು ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಮಲೇರಿಯಾ ವ್ಯಾಧಿ ಒಂದು ಸಮಗ್ರ ಪರಿಚಯ. ಡಾಕ್ಟರ್ ಸಿ ಜಿ ಕೃಷ್ಣ ಕೇಶವಮೂರ್ತಿ ಅವರು ಈ ಪುಸ್ತಕವನ್ನು